ಮಕ್ಕಳು ಓದಬೇಕು ಅಂತ ಹಾಸ್ಟೆಲ್ಗೆ ಬಂದಿರ್ತಾರೆ, ಆದರೆ ಮಕ್ಕಳಿಗೆ ತಪ್ಪಿಗೆ ಶಿಕ್ಷೆ ಅಂತ ಟಾಯ್ಲೆಟ್ ಸ್ವಚ್ಛ ಮಾಡುವಂತಹ ಶಿಕ್ಷೆ ನೀಡಿದರೆ ಹೇಗೆ? ಮಕ್ಕಳು ಓದುವುದನ್ನು ಬಿಟ್ಟು ಟಾಯ್ಲೆಟ್ ಕ್ಲೀನ್ ಮಾಡುವುದು, ಹಾಸ್ಟೆಲ್ ಸ್ವಚ್ಛ ಮಾಡುವುದು ಮಾಡಿದರೆ ಓದುವುದು ಯಾವಾಗ? ಅರೆ, ಏನಿದು ಸ್ಟೋರಿ ಅಂತೀರಾ? ಎಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಕಹಾನಿ. ಹೀಗೆ ಹಾಸ್ಟೆಲ್ ಆವರಣದಲ್ಲಿ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿರುವ ಮಕ್ಕಳು, ನಾವು ಯಾವುದೇ ಶಿಕ್ಷೆ ಕೊಟ್ಟಿಲ್ಲ ಎನ್ನುತ್ತಿರುವ ವಾರ್ಡನ್, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ವಿದ್ಯಾನಗರದ MVP ಕಸ್ತೂರಿಬಾ ಬಾಲಿಕಾಶ್ರಮದಲ್ಲಿ, ಹೌದು, ಮಹಿಳಾ ವಿದ್ಯಾಪೀಠದಲ್ಲಿರುವ ಹಾಸ್ಟೆಲ್ನಲ್ಲಿ ಸ್ವಚ್ಛತೆಗೆ ಪ್ರತ್ಯೇಕವಾದ ಸಿಬ್ಬಂದಿ ಇದ್ದರೂ ಕೂಡ ವಿದ್ಯಾರ್ಥಿಗಳಿಂದಲೇ ಟಾಯ್ಲೆಟ್ ಕ್ಲೀನ್ ಮಾಡಿಸುವ ಶಿಕ್ಷೆ ನೀಡುತ್ತಿರುವ ಬಗ್ಗೆ ವಿದ್ಯಾರ್ಥಿಗಳೇ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮಹಿಳಾ ವಿದ್ಯಾಪೀಠದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಅನುದಾನಿತ ಹಾಸ್ಟೆಲ್ನಲ್ಲಿ ಇಂತಹದೊಂದು ಗಂಭೀರ ಆರೋಪ ಕೇಳಿಬಂದಿದ್ದು ಸ್ವತಃ ವಿದ್ಯಾರ್ಥಿಗಳೇ ಸುರಿಯುವ ಮಳೆಯಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅಂಕಿತ ಹೊಳ್ಳಿ ಕುಪ್ಪಿರಿ. ನಮ್ಗೆ ಹಾಸ್ಟೆಲ್ನಾಗ ನಮ್ಗೆ ಇರಾಕ ಸಾಲಿ ಕಲಿಯಕಂತ ಇಟ್ಟಾರೆ ನಮ್ಮನ್ನ. ಆದ್ರೆ ನಾವು ಏನಾರು ಸ್ವಲ್ಪ ಲೇಟಾಗಿ ಎದ್ವಿ ಅಂದ್ರೆ ಪನಿಷ್ಮೆಂಟ್ ಪೇಕೆಂತ ತೊಳೀರಿ, ಅದನ್ನ ಕಿದ ಕದನ ಹಾಕೋಕರಿ, ವಾಪಸ್ ನಮ್ಗೆ ತೆಗೆಲ್ದಿಲ್ಲ ಕದನ. ನಾವು ಸ್ವಲ್ಪ ಲೇಟ್ ಆದ್ರೆ ಕದ ಹಾಕದು ಮತ್ತು ಭಾಳ ಇದು ಮಾಡ್ತಾರೆ, ಊಟದೆಲ್ಲ ಭಾಳ ಕಷ್ಟ ಐತ್ರಿ. ಪನಿಷ್ಮೆಂಟ್ ಬಾತ್ರೂಮ್ ತೊಳ್ಯಾಕ್ರಿ, ಮತ್ತು ನೆಲ ಒರ್ಸಕ್ಕ, ಕಿಟಕಿ ಒರ್ಸಕ್ಕ, ಕಸ ಹೊಡ್ಯಾಕ, ಮತ್ತೊಮ್ಮೆ ಸಾರಿ ಬಾಂಡೆ ತೊಳ್ಯಾಕನ ಹಚ್ಚಾರಿ ನಮ್ಮನ್ನ. ಚಪಾತಿ ಮಾಡಕ್ಕೆ ಕರೆಸ್ತಾರ, ಉಳ್ಳಾಗಡ್ಡಿ ಇದನ್ನೆಲ್ಲ ಹೆಚ್ಚಿಕೊಡ್ರಿ ಅಂತಾರೆ, ಎಲ್ಲ ಹೆಚ್ಚಿಕೊಡ್ತೇವೆ ರೀ. ಮತ್ತು ವಾಪಸ್ ಅವ್ರು ಯಾರು ಬಂದಾಗ ಅದನ್ನ ಕೊಡ್ತಾರೆ, ಇದನ್ನ ಕೊಡ, ಸುಳ್ಳು ಹೇಳ್ತಾರೆ, ನಮ್ಗೆ ಸುಳ್ಳು ಹೇಳಕ್ಕೆ ಆಗೋದೇ ಇಲ್ಲ ರೀ. ಯಾವಾಗ ಸಿಕ್ತದ್ರಿ? ಸಿಕ್ತ್ರಿ, ಮತ್ತು ವಾಪಸ್ ಹೊಳ್ಕಸ್ತಾರಿಪ್ಪ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ. ನನ್ನ ಹೆಸರು ಅಂಕಿತಾ ರೀ, ಹುಳ್ಳಿಕುಪ್ಪಿ. ಇನ್ನು ಸರ್ಕಾರ ಶಿಕ್ಷಣ ಸೇವೆಯನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಒಂದಿಲ್ಲೊಂದು ರೀತಿಯಲ್ಲಿ ಹಲವಾರು ಯೋಜನೆ ಜಾರಿಗೊಳಿಸುತ್ತಲೇ ಇದೆ. ಆದರೆ ಹೀಗೆ ಅನುದಾನಿತ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಟಾಯ್ಲೆಟ್ ಕ್ಲೀನ್ನಂತಹ ಶಿಕ್ಷೆಗೆ ಒಳಪಡುವುದರಿಂದ ಮಾನಸಿಕ ಸ್ಥಿತಿ ಕುಗ್ಗುವ ಮೂಲಕ ಓದಿನ ಕಡೆಗೆ ಗಮನ ಹರಿಸಲು ಕೂಡ ಸಾಧ್ಯವಾಗುವುದಿಲ್ಲ. 50 ಜನರು ಇರುವ ಹಾಸ್ಟೆಲ್ನಲ್ಲಿ ಕಳಪೆ ಆಹಾರವನ್ನು ಕೂಡ ವಿತರಣೆ ಮಾಡಲಾಗುತ್ತದೆ ಎಂಬುವಂಥ ಆರೋಪವನ್ನು ಸ್ವತಃ ವಿದ್ಯಾರ್ಥಿಗಳೇ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಸರಿ, ನಮ್ಗೆ ರೀ ಈ ಹಾಸ್ಟೆಲ್ ಒಳಗೆ ಏನು ಪ್ರಾಬ್ಲಮ್ ಅಂದರೆ SC ಎಷ್ಟರಿಗೆ ಫ್ರೀ ಐತಂತ ಹೇಳ್ಯಾರ ರೀ. ಈಗ ಏನಂತಂದ್ರೆ ಈಗ ಒಂದೆರಡು ಮಂದಿ ಹುಡುಗಿಯರು ಬಂದರೆ ಅವ್ರದ್ದು ಏನು ಪ್ರಾಬ್ಲಮ್ ಆಗಿತ್ತೆ ನಮಗಂತೂ ಗೊತ್ತಿಲ್ಲ ರೀ. ಅದಕ್ಕೆ 50 ಮಂದಿ ಅಷ್ಟೇ ಇರಬೇಕಂತೇನೋ ಹೇಳ್ಯಾರಂತ್ರಿ. ಈಗ ಅವ್ರಿಗೆ ನಿಮಗೆ ಸೀಟ್ ಇಲ್ಲ, ನೀವು ಹೋಗ್ರಿ ಅಂತ ಹೇಳ್ಯಾರಂತ್ರಿ. ಅದು ನಮಗೆ ಗೊತ್ತಿಲ್ಲ ರೀ. ಆದರೆ ನಮಗಂತೂ ಊಟದ ಪ್ರಾಬ್ಲಮ್ ಐತೆ ರೀ. ಬೆಳಿಗ್ಗೆ 2 ಚಪಾತಿ ಕೊಡ್ತಾರೆ ರೀ, ಅದ್ರೊಳಗೆ ಪಲ್ಯನೂ ಹಚ್ತಾರೆ ರೀ, ಇಟ್ಟಿಟ್ಟು ಹಚ್ತಾರೆ ರೀ. ಅದು ಒಣ ಲಾಸ್ಟಿಗೆ ಚಪಾತಿ ಹಂಗೆ ತಿನ್ಬೇಕು ರೀ ಸರ್. ನಾವು ಹಂಗೆ ಅದನ್ನ ತಿಂದು ಯಾರಿಗೂ ಹೇಳೋಂಗಿಲ್ಲ ರೀ. ಯಾರು ಮ್ಯಾಗ್ನವ್ರು ಕೇಳಕ್ಕೆ ಬಂದಾರ ಅಂದ್ರೆ ಹಾಲು ಕೊಡ್ತಾರ, ತತ್ತಿ ಕೊಡ್ತಾರ, ಬಾಳೆಹಣ್ಣು ಕೊಡ್ತಾರ ಅಂತ ಹೇಳಂತ ಹೇಳ್ತಾರೆ ರೀ. ಇವ್ರು ಏನು ಕೊಡ್ಲಾರ್ದೆ ನಾವು ಹೆಂಗೆ ಹೇಳ್ಬೇಕು ರೀ ಸರ್? ಹೋಸತ್ತ ಬಂದಾಗ ಹೇಳಕ್ ಹೋದ್ರೆ ಅವ್ರು ಯಾರು ಇರ್ಲಿಲ್ಲ ರೀ, ಹೋಗ್ಬಿಟ್ರಿ ಅವ್ರು ಬೇಗ. ನಮ್ಗೆ ಹೇಳಕ್ ಆಗ್ಲಿಲ್ಲ ರೀ. ಮತ್ತೆ ನಮಗೆ ಭಯ ರೀ, ಅಲ್ಲೇ ನಮಗೆ ಹೊಡಿತಾರೋ, ಪನಿಷ್ಮೆಂಟ್ ಕೊಡ್ತಾರೋ ಅಂತೇಳಿ ನಾವೇನು ಯಾರಿಗೂ ಹೇಳಕ್ ಹೋಗಿಲ್ಲ ರೀ. ಪನಿಷ್ಮೆಂಟ್ ಅಂದ್ರೆ ಈಗ ಓದಕ್ ಬರ್ಲಿಲ್ಲ ಅಂದ್ರೆ ಮತ್ತೆ ಹುಷಾರಿಲ್ಲ ಅಂತೇಳಿ ಮಲ್ಕೊಂತೀವಿ ರೀ ನಾವು. ನಮ್ಗೆ ಅಷ್ಟೊಂದು ಬೇಗ ಹೇಳಕ್ ಆಗಲ್ಲ, 5 ಗಂಟೆಗೆ ಎಬ್ಬಿಸ್ತಾರೆ ರೀ. ಹಂಗಂತೇಳಿ ನಾವು ಹೇಳಲ್ ರೀ. ಅದಕ್ಕೆ ಇವ್ರೇನು ಮಾಡ್ತಾರೆ ರೀ, ಪನಿಷ್ಮೆಂಟ್ ಕೊಡ್ತಾರೆ ರೀ. ಪನಿಷ್ಮೆಂಟ್ ಕೊಡ್ಬೇಕು, ಯಾವ ಥರ ಮಕ್ಳಿಗೆ ಪನಿಷ್ಮೆಂಟ್ ಕೊಡಬೇಕು ಅದ ಥರ ಕೊಡ್ಬೇಕು. ಇದಿಲ್ಲ ಕಸ ಹೊಡೀರಿ, ನೆಲ ಒರೆಸ್ರಿ, ದಿನ ತಿಂಗಳ ಒಂದು ತಿಂಗಳಕ್ಕೆ 2 ತಿಂಗಳಕ್ಕೆ ಅಂದ್ರೆ ಹೆಂಗೆ ಮಾಡೋಕ್ಕಾಗ್ತಿತ್ರಿ ಸರ್? ಈ ಥರ ಪನಿಷ್ಮೆಂಟ್ ಕೊಡ್ತಾರೆ ಇವ್ರು. ಅಲ್ಲ, ಹಾಸ್ಟೆಲ್ದೆಲ್ಲ ಕೆಲಸ ನೀವು ಮಾಡ್ತಾರೆ ಹೆಂಗೆ? ಇಲ್ಲ ರೀ, ಕೆಲಸದವ್ರು ಅದಾರಿ. ಆದ್ರೆ ಅವ್ರಿದ್ರು ನಾವು ಮಾಡ್ಬೇಕು ರೀ ಸರ್. ಅದ ಅವ್ರು ಮಾಡಿ ಹೋದ್ಮೇಲೆ ಅವ್ರು ಚಂದ ಮಾಡ್ಲಿ ಬಿಡ್ಲಿ ಅದು ಗೊತ್ತಿಲ್ಲ ರೀ. ಹೊಲಸ ಆತಂದ್ರೆ ನಾವು ಮಾಡ್ಬೇಕು ರೀ. ಹೌದ್ರಿ, ಮತ್ತೆ ಒಬ್ಬೊಬ್ರೆ ಈಗ ಕೆಲಸದವ್ರು ಕಮ್ಮಿ ಆಗ್ಯಾರ ರೀ, ಅದಕ್ಕೆ ರೀ ಅಡುಗೆ ಮಾಡಕ್ ಹೋಗ್ಬೇಕ್ರಿ ಸರ್ ರೀ. ನಾವು ಊಟ ಸರಿ ಇರಲ್ಲ ರೀ. ಒಂದೊಂದ್ ಸಲ ಅನ್ನದೊಳಗೆ ಹುಳ ಬರ್ತಾವ್ರಿ, ಬಾಲ್ ಹುಳ ಸಣ್ಣ ಸಣ್ಣವು ರೀ. ಆಮೇಲೆ ಸಾರು ಉಪ್ಪು ಕಮ್ಮಿ ಆಗೋದು ಇಲ್ಲ, ಖಾರ ಕಮ್ಮಿ, ಒಟ್ಟು ಏನೋ ಒಂಥರ ಊಟ ಮಾಡೋಕ್ಕಾಗಲ್ಲ ರೀ. ಹೋಸತ್ತ ಹಂಗೆ ಊಟ ಕಮ್ಮಿ ಕೊಟ್ಟು ರೀ. ನಮಗೆ ಏನು ಫುಡ್ ಪಾಯ್ಸನ್ ಆಗಿತ್ರಿ. ನಮ್ಮ ತಂಗಿ 2 ವಾರ ಅಡ್ಮಿಂಟ್ ಅದಾಳ ರೀ ಹಾಸ್ಪಿಟ್ಲ್ ಒಳಗೆ. ಏನಾರಾದ್ರಿ ಹೆಚ್ಚು ಕಮ್ಮಿ ಏನು ಮಾಡೋದ್ರಿ ಸರ್? ನಮ್ಮ ಇವ್ರು ನಂಬ್ಕೊಂಡು ಹಾಸ್ಟೆಲ್ಗೆ ಬಂದಿರ್ತೀವಿ ರೀ ಸರ್. ನಮ್ಮ ಮನ್ಯಾಗ ಓದೋದಾಗಲ್ಲ ಅಂತ. ನಿಮ್ಮ ಹಾಸ್ಟೆಲ್ ಒಳಗೆ ಎಷ್ಟು ಮಂದಿ? 50 ಜನ ರೀ. 50 ಜನ? ಹಾಂ, ಈಗ 70 ಜನ ಇದು ಆಗೈತ್ರಿ, ಹುಡುಗರು. ಅದಕ್ಕೆ ಈಗ ವಾಪಸ್ ಹೊಳ್ಕಸ ಹತ್ತಾರ ರೀ. ಹೊಸಬ್ರು ಬಂದಾಗ ಅವ್ರಿಗೆ ಇವ್ರು ನಂಬ್ಕೊಂಡು ಅವ್ರು ಬಂದಾರ ಎಲ್ಲಿ ಹೋಗ್ಬೇಕ್ರಿ ಈಗ? ಅವ್ರು
ಎಲ್ಗೋಗಿ ಸ್ಕೂಲ್ ಕಲಿಬೇಕು ಇರ್ತಾರೆ ಸರ್ ಇರ್ತಾರೆ ಅವ್ರು ಯಾವಾಗೂ ಇರಂಗಿಲ್ಲ ನಲ್ಲ ಇರ್ತಾರೆ ಏನಾರ ಪ್ರಾಬ್ಲಮ್ ಆಗಿತ್ತು ನಮ್ಗೆ ಹುಷಾರಿಲ್ಲ ಮೇಡಮ್ ರೀ ನಾವು ಹೋಗಿ ಮಲ್ಕೋತೇವಂದ್ರೆ ನೀವು ಎಲ್ಲ ಸುಳ್ಳು ಹೇಳ್ತೀರಿ ನೀವು ಯಾರು ಸುಳ್ಳು ಹೇಳ್ತೀರಿ ಯಾರು ನಿಜ ಹೇಳ್ತೀರಿ ಅನ್ನಕ್ಕೆ ಆಗಲ್ಲ ನೀವು ಏನ ಆದ್ರೂ ಪ್ರೇಯರ್ ಹಾಲ್ ಒಳಗೆ ಮಾಡ್ಕೋರಿ ಅಲ್ಲೇ ಇರ್ರಿ ಹೌದ್ರಿ ಹಂಗಂತಾರೆ ನನ್ನ ಹೆಸರು ರಾಧಿಕಾ ಕಾಳೆ ಒಟ್ಟಿನಲ್ಲಿ ಹಾಸ್ಟೆಲ್ ಜೀವನ ಮಕ್ಕಳ ಬದುಕಿಗೆ ಬಹುದೊಡ್ಡ ನೋವನ್ನುಂಟು ಮಾಡಿದೆ ಈ ಬಗ್ಗೆ ಶಾಲೆಯ ಆಡಳಿತ ಮಂಡಳಿಯನ್ನು ವಿಚಾರಿಸಿದರೆ ಈ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮಗಳನ್ನು ಜರುಗಿಸುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ